ತಮ್ಮ ಪ್ರಾಮಾಣಿಕ ಒಂದು ಆಡಳಿತ ಕೊಡುವಂಥ ಪ್ರಯತ್ನ ಮಾಡಬೇಕು, ಮಾಡಿದ ಮಾತ್ರ ಅನುಕೂಲ ಆಗ್ತದೆ. ಈ ಸಲ ಅಂತೂ ಸಿದ್ದರಾಮಯ್ಯ ಹೆಸರು ಚೆನ್ನಾಗಾಗಿತ್ತು ಇಲ್ಲಿವರೆಗೆ. ಏನಪ್ಪ ಅಂದರೆ ಗ್ಯಾರಂಟಿಗಳನ್ನು ಕೊಟ್ಟು ಮಾಡಿ ಜನ ಹೌದಪ್ಪ ಸಿದ್ದರಾಮಯ್ಯನವರು ದೇವರಾಜ ಅರಸರ ನಂತರ ಬಂದಂಥ ಉತ್ತಮವಾದಂಥ ಮುಖ್ಯಮಂತ್ರಿ ಅನ್ನುವಂಥ ಒಂದು ಹೆಸರು ಕೇಳಿ ಬರ್ತಾಯಿತ್ತು. ಆದರೆ ಇವತ್ತು ಈ ಎಲ್ಲ ಇವ್ರು ಸುತ್ತಮುತ್ತಿದ್ದಂಥ ಇವರೇ ಆರೋಪ ಮಾಡ್ತಿದ್ರು, ಯಾರ ಮೇಲೆ ಅವರೆಲ್ಲ ಕೊಡ್ಕೊಂಡು ಇವ್ರ ಮೇಲೆ ಆರೋಪ ಮಾಡಿ ಸಿದ್ದರಾಮಯ್ಯನ ಮೇಲೆ ಮುಡಾದಲ್ಲಿ ಸಾಕಷ್ಟು ಕಂತ ಇದೆ, 5,000 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತೇಳಿ. ಅದು ಒಬ್ಬರದನ 5,000 ಕೋಟಿ ರೂಪಾಯಿ, ಅದರಲ್ಲಿ ಇವ್ರದ್ದು ಪಾಲಿಲ್ವ, ನಮ್ಮ ಕುಮಾರಸ್ವಾಮಿ ಆಗಿರ್ಬೋದು, ಇನ್ನುಳಿದವ್ರದ್ದಾಗಿರ್ಬೋದು, ಅವ್ರು ಪಾಲಿಲ್ಲೇನು ಅವರಲ್ಲೇ. ಇವತ್ತು ಅನೇಕರು ಹೇಳ್ತಾ ಇದ್ದಾರೆ ಮುಡಾದಲ್ಲಿ ಅವ್ರು ಒಬ್ಬರಲ್ಲ, ಮತ್ತು ಅವರೊಬ್ಬರೇ ಇದನ್ನು ಮಾಡಿಲ್ಲ ಸಿದ್ದರಾಮಯ್ಯನವರು, ಅವರು ತೊಗೊಂಡಿದ್ದಾರೆ ಆ ಮಾತು ಬೇರೆ, ಅದು ತೊಗೊಂಡಿದ್ದು ತಪ್ಪನ ಅದು ಸರಿಯಲ್ಲ ಅಂತ. ಹೆಂಗೆ ಅವ್ರ ಭೂಮಿ ಎಷ್ಟು ಅವ್ರು ತೊಗೊಂಡಿದ್ದೆಷ್ಟು 50-50 ಸರಿ ಇತ್ತ ಹೆಂಗೆ, ಮತ್ತು ಅದಕ್ಕೆ ಮತ್ತೆ 300-14 ಎಕರೆಗೆ ಮತ್ತೆ ಸಪ್ರೇಟಾಗಿ ಮಾತಾಡಿ, ಇದು 3 ಎಕರೆ 16 ಗಂಟೆಗೆ ಮತ್ತೆ ಸಪ್ರೇಟ್ ಹೊಡ್ಕೊಂಡಿದ್ದಲ್ಲ, ಅದು ಇದೆಲ್ಲ ಸರಿ ಇರಲಿಲ್ಲ ಅಂತ. ವ್ಯವಹಾರಿಕೆಲ್ಲ ಅವ್ಯವಹಾರಿಕ ಆಗಿತ್ತು ಅನ್ನೋ ಕಾರಣಕ್ಕಾಗಿ ಇವತ್ತು ಮುಡಾಸಲವಾಗಿ ಇವ್ರು ಬೆನ್ನು ಹತ್ತಿದ್ದಾರೆ. ಅಂದರೆ ಇದೆಲ್ಲ ಏನೋ ಒಟ್ಟಾರೆಯಾಗಿ ಈಗ ಸಿ ಎಂ ಮತ್ತು ಅದೇ ಕಾರಣಕ್ಕೆ ಎಚ್ ಡಿ ಕೆ ಇವರ ಮಧ್ಯೆ ನಡೆದಿರುವಂಥ ಜಟಾಪಟಿ ಅಥವಾ ವಾದ ವಿವಾದ, ಇದು ಒಬ್ಬ ಒಳ್ಳೆಯ ನಾಗರಿಕ ಸಮಾಜ ಕಟ್ಟುವಲ್ಲೇ ಒಳ್ಳೆಯ ಉಪಯೋಗ ಆಗ್ತದೆ ಅನ್ನೋದು ಹೇಳಿಕ್ಕೆ ಆಗುವುದಿಲ್ಲ ಅಂತ. ಯಾಕಂದರೆ ಸಿದ್ದರಾಮಯ್ಯನವರು ಇದರಿಂದ ಬಚಾವಾಗ್ತಾ ಇಲ್ಲ ಭ್ರಷ್ಟಾಚಾರದಿಂದ. ಜೊತೆಗೆ ಎಚ್ ಡಿ ಕೆ ಅವ್ರ ಮೇಲೆ ಅಂತೂ ಸಾಕಷ್ಟು ಅದಾವೆ, ಅವ್ರ ಮೇಲೆ ಅವ್ರ ತಂದೆಯವ್ರ ಮೇಲೆ ರೇವಣ್ಣವ್ರ ಮೇಲೆ, ಉತ್ತಮ ಹಾಸನವನ್ನು ಯಾವ ರೀತಿ ಮಾಡಿದ್ದಾರೆ, ಹೊಳೆ ನರಸೀಪುರವನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಈಗ ನಾವು ಅವ್ರ ರಿಪೋರ್ಟ್ಸ್ಗಳು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ಈ ಸಲ ಮಾತ್ರ ಸಂಪೂರ್ಣವಾಗಿ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಜಂಟಿ ಏನು ಹೋರಾಟಕ್ಕೆ ಇವತ್ತು ಏನಾಗಿದೆಪ್ಪ ಅಂದ್ರೆ ಹೆಸರು ಸಾಕಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತು ಇಲ್ಲ. ಅದಕ್ಕಾಗಿ ಆ ಡ್ಯಾಮೇಜ್ ಮುಚ್ಚಿಕೊಳ್ಳೋಕ್ಕಾಗಿ ಅಥವಾ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಸಲುವಾಗಿ ಇವತ್ತು ಈ ವಿಷಯವನ್ನು ಎಚ್ ಡಿ ಕೆ ಹಿಂದಿನ 12 ವರ್ಷದಿಂದ ಆದಂಥ ಘಟನೆಯನ್ನು ಇವತ್ತು ಎತ್ತಾ ಇದ್ದಾರೆ ಅನ್ನೋಂಥ ಮಾತುಗಳು ಕೇಳ್ತಾ ಇದ್ದಾವೆ. ಅದೇನೋ ಕೇಂದ್ರ ಸಹಿತ ಇವತ್ತು ಈ ಒಂದೆಲ್ಲ ಡೆವಲಪ್ಮೆಂಟ್ ನೋಡಿದಾಗ ಅದರಲ್ಲೂ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪ್ನಿಗೆ ಇವರಿಂದ ಒಪ್ಪಿಗೆ ಕೊಟ್ಟು ಮತ್ತು 550 ಎಕರೆ ಮಂಜೂರು ಮಾಡಿದ್ದ, ಇದಂತಿ ಒಂದು ರೀತಿಯಿಂದ ಹೆಚ್ಚು ತಪ್ಪಷ್ಟೇ ಅಲ್ಲ ಅಪರಾಧ ಹೌದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದನ್ನು ಇವತ್ತು ಏನಕ್ಕೆ ಹೊರಗೆ ಹಾಕಬೇಕು ಅನ್ನೋದು ರಾಜ್ಯಪಾಲರ ಮೇಲೆ ಒತ್ತಡ ತರ್ತಾ ಇದ್ದಾರೆ, ಅಡ್ಡಿ ಇಲ್ಲ. ಈಗ ಅದು ತೊಗೊಂಬರ್ತಾ ಇದ್ದಾರೆ, ನಮ್ಮ ಇದಕ್ಕೆ ಬಂದಾಗ ಅಸ್ತಿತ್ವಕ್ಕೆ ಪ್ರಶ್ನೆ ಬಂದಾಗ ಅದು ಮಾಡ್ತಾ ಇದ್ದಾರೆ, ಅದೆಲ್ಲ ಆಗ್ರಹಿಸಬೇಕಂತ ವಿಷಯ. ಜೊತೆಗೆ ಮುಡಾನಸಿದ ಪೂರ್ಣವಾಗಿ ಎನ್ಕ್ವೈರಿಯಾಗಿ ಅದರಲ್ಲಿ ಏನು ಸತ್ಯದ ಏನು ಎಂತದ ಅದು ಇದು ಆಗಲೇಬೇಕಂಥದ್ದು. ಕೇವಲ ಕುಮಾರಸ್ವಾಮಿ ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಅವ್ರ ಜೊತೆಗೆ ಸಿದ್ದರಾಮಯ್ಯವರ ಎನ್ಕ್ವೈರಿಯಾಗಿ ಅದಕ್ಕೊಂದು ಏನಪ್ಪ ಅಂತಂದರೆ ಒಂದು ಪರಿಹಾರ ಸಿಗಬೇಕಾಗ್ಯದ, ಅದು ಸಿಗ್ತದನ ಅನ್ನುವಂಥದ್ದು. ಮತ್ತು ರಾಜ್ಯಪಾಲರು ನಮ್ಮ ಮೋದಿಯವರ ಮತ್ತು ಅದರಲ್ಲೂ ಈ ಮಿತ್ರ ಪಕ್ಷ ಜೆ ಡಿ ಎಸ್ ಅದಕ್ಕೆ ತನಿಖೆ ಮಾಡೋದಕ್ಕೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಒಪ್ಪಿಗೆ ಕೊಡ್ತಾರ ಅನ್ನೋದು ಸಹ ಇದು ಪ್ರಶ್ನೆ ಅಲ್ಲದ. ಯಾಕಂದರೆ ಅವರು ಸಹ ಮೂಲತಃ ಇವತ್ತು ರಾಜ್ಯಪಾಲರ ಕೆಲಸ ಏನಾಗಿದೆಪ್ಪ ಅಂದರೆ ಕೇಂದ್ರ ಸರ್ಕಾರದ ಪರವಾಗಿ ಮಾತಾಡುವಂಥದ್ದು, ಅದರಲ್ಲೂ ಮೋದಿಯವರ ಸರ್ಕಾರದಲ್ಲೇ ಕೇಂದ್ರ ಸರ್ಕಾರದ ಇವರೆಲ್ಲರೂ ಏನಪ್ಪ ಅಂತಂದರೆ ಇವತ್ತಿನ ರಾಜ್ಯಪಾಲರು ಅವರ ಒಂದು ಧ್ವನಿ ಆಗಿದ್ದಾರಪ್ಪ, ಅವ್ರು ಹೇಳಿದಂಗೆ ಕೇಳುವಂಥ ಒಂದು ಟೂಲ್ ಆಗಿದ್ದಾರೆ ಅನ್ನುವಂಥ ಮಾತು ಈಗಾಗಲೇ ಸ್ಪಷ್ಟ ಆಗಿದೆ. ಅದಕ್ಕಾಗಿ ಈ 550 ಎಕರೆ ಮಂಜೂರಾದಂಥ ಭೂಮಿಯ ಅವ್ಯವಹಾರವನ್ನು ತನಿಖೆ ಒಳಪಡಿಸ್ಬೇಕು. ಜೊತೆಗೆ ಇದಷ್ಟೇ ಅಲ್ಲ, ನಮ್ಮ ಸಿದ್ದರಾಮಯ್ಯರಾದರೂ ಸಹಿತ ಮುಡಾದ ಸಲುವಾಗಿ ಪೂರ್ಣವಾಗಿ ತನಿಖೆ ನಡೆದ ಇವರಿಬ್ಬರಲ್ಲಿ ಯಾರು ಪ್ರಾಮಾಣಿಕರು. ಆ್ಯಕ್ಚುಲಿ ನಮ್ಮ ಸಿದ್ದರಾಮಯ್ಯನವರು ಅವರ ಹೆಂಡತಿಗೆ ಸಂಬಂಧಿಸಿದಂಥ ಭೂಮಿ ಅದು ಇದ್ದರೂ ಅದರಲ್ಲಿ ತಮ್ಮ ಪ್ರಭಾವ ಬೆಳೆಸಿದ್ದಾರೆ ಅನ್ನೋದು ವಿರೋಧಿಗಳ ಆರೋಪ. ಬೆಳೆಸಿದ್ರು ಬೆಳೆಸಿರ್ಬೋದಿಲ್ಲ ಅಂತಲ್ಲ, ಅದಕ್ಕೆ ಯಾವ ಶಿಕ್ಷೆ ಆಗ್ತದೆ ಅದಾಗಲಿ. ಮತ್ತು ಹೆಸರು ಮತ್ತೇನು ಗೊತ್ತಿಲ್ಲದಂಥ ಒಂದು ಅನಾಮಧೇಯ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪ್ನಿಗೆ 550 ಎಕರೆ ಭೂಮಿ ಮಂಜೂರು ಮಾಡಿಕೊಂಡ್ರೆ ಅದು ಒಂದೇ ದಿನದಲ್ಲಿ ಮಾಡಿದ್ದು, ಇದು ಸಹಿತ ಅಪರಾಧ ಎಕರೆ. ಇಬ್ಬರು ಎನ್ಕ್ವೈರಿಯಾಗಿ ಇಬ್ಬರಲ್ಲಿ ಯಾರು ಇಬ್ಬರು ತಪ್ಪಿತಸ್ಥರಿದ್ರೆ ಇಬ್ಬರು ಶಿಕ್ಷೆ ಆಗಲಿ, ಇಲ್ಲಪ್ಪ ಅಂತ ಕಡೆಗೆ ಏನು ಸತ್ಯ ಗೊತ್ತಾಗಲಿ ಜನಕ್ಕೆ ಅನ್ನೋ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇವತ್ತು ರಾಜ್ಯಪಾಲರ ಕಡೆಗೆ ಮತ್ತು ಅದೇ ಕಾರಣಕ್ಕೆ ಮುಂದಿನ ತನಿಖೆ ಮತ್ತು ಅದರ ರಿಸಲ್ಟ್ ಬಗ್ಗೆ ಎದುರು ನೋಡ್ತಾ ಇದ್ದೀವಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿರಿ, ಮತ್ತು ಅದೇ ಕಾರಣಕ್ಕೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬಾರ್ರಿ, ಮತ್ತು ಕಮೆಂಟ್ ಮಾಡೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ರಿ ಅಂತ ಹೇಳ್ತಾ ಹೇ ಸೀತಾರಾಮ್ ಸತ್ಯದ ಕೈಗಿನಲ್ಲಿ ವಂದನೆಗಳು.